ಬೆಂಗಳೂರನ್ನ ಸಿಂಗಾಪುರ ಮಾಡಲು ಹೊರಟಿದ್ದೇ ಇದಕ್ಕೆಲ್ಲ ಕಾರಣ. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂದಿದ್ದು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಪರೋಕ್ಷವಾಗಿ ಮಾಜಿ ಸಿಎಂ ಎಸ್ಎಂ ಕೃಷ್ಣಗೆ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತ ಹೇಳಿದವರು ಯಾರು? ಇಲ್ಲಿ ಯಾರು ಕಟ್ಟಿದ್ದಾರೆ? ನಾವಂತೂ ಕಟ್ಟಿಲ್ಲ ಬೆಂಗಳೂರು, ಕೆಂಪೇಗೌಡರು ಕಟ್ಟಿದ್ದಾರೆ ಅಂತ ನಂಗೆ ಚಂದ ಗೊತ್ತು. ಬೇರೆ ಯಾರು ಕಟ್ಟಕ್ ಸಾಧ್ಯನೇ ಇಲ್ಲ. ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿದ್ರಾ? ಸಿಂಗಾಪುರ ಮಾಡ್ತೀವಿ ಅಂತ ಹೇಳಿ ಆಗಿರೋದು ಇದು ಬೆಂಗಳೂರು. ಸಿಂಗಾಪುರ ಮಾಡೋಣ ಅಂತ ಹೋದ್ರಲ್ಲ, ಆ ಸಿಂಗಾಪುರ ಮಾಡಕ್ಕೆ ಹೋಗಿ ಇದಾಗಿರೋದು ಈಗ. ಅದು ಹೇಳಬೇಕು ಅನ್ನೋದ್ರಿ ನಾನು ಅವ್ರ ಹೆಸರು ಹೇಳಲಿಲ್ಲ, ನೀವೇ ಅವ್ರ ಪ್ರಯತ್ನ ಮಾಡಿದ್ರು ಪ್ರಯತ್ನ. ಇನ್ನು ಜಲಗಂಡಾಂತರಕ್ಕೆ ಕೆರೆ ನೀರು ಮಾತ್ರ ಕಾರಣವಲ್ಲ, ಮೊದಲು ಡ್ರೈನೇಜ್ ಸಿಸ್ಟಮ್ ಸರಿಪಡಿಸಿ, ರಾಜಕಾಲುವೆ ಸರಿಪಡಿಸಿ, ರಾಜಕಾಲುವೆ ಬತ್ತುವರೆಗೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಿ ಅಂತ ಕೆಜೆ ಜಾರ್ಜ್ ಹೇಳಿದ್ದಾರೆ. ಸರ್ಕಾರಕ್ಕೆ ಮಾಜಿ ಸಚಿವ ಕೆಜೆ ಜಾರ್ಜ್ ಸಲಹೆಯನ್ನು ಕೊಟ್ಟಿದ್ದಾರೆ. ಇವತ್ತು ಆಗ್ತಾ ಇದೆ ಬೆಂಗಳೂರು ಮೈಸೂರು ರಸ್ತೆ ಆಗ್ತಾ ಇದೆಯಲ್ಲ. ಒಂದು ನಿಮಿಷ ಅಶೋಕ್ ಅವರೇ, ಬೆಂಗಳೂರು ಬರೀ ಮಳೆಯಿಂದಾಗಿ ಮಾತ್ರ ಅಲ್ಲ ಬರ್ತಾ ಇರೋದು. ಬೆಂಗಳೂರಲ್ಲಿ ಕಾವೇರಿಯಿಂದ ನಾವು ಪಂಪ್ ಮಾಡೋದು, ಇವರು 80% ಸಲ್ಲೇಜ್ ಅಂಡ್ ಸ್ವೇಜ್ ಆಗಿ ಹೊರಗಡೆ ಬರ್ತದೆ. ಇವತ್ತು ಅದೆಲ್ಲ ಬಂದುಬಿಟ್ಟು ಸ್ಟಾಮ್ ವಾಟರ್ ಡ್ರೈನಲ್ಲಿ ಹೋಗ್ತಾ ಇದೆ, ಅದೆಲ್ಲ ಬಂದುಬಿಟ್ಟು ಕೆರೆಗಳಿಗೆ ಹೋಗ್ತದೆ. ಅದರಿಂದ ಫಸ್ಟ್ ನಾವು ಮಾಡಬೇಕಾಗಿದ್ದು ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ಕಡೆಯೂ ಸ್ವೇಜ್ ಟ್ರೀಟ್ ಮಾಡೋ ವ್ಯವಸ್ಥೆ ಆಗಬೇಕು. ನಮ್ಮ ಸರ್ಕಾರ ಇದ್ದಾಗ ಅದು 75% ಮಾಡಲಿಕ್ಕಿರುವ ಇದನ್ನು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾನ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು 25% ಸಮೇತ ನಾವು ಶಂಕುಸ್ಥಾಪನೆ ಹಾಕಿದ್ದೀವಿ. 110 ವಿಲೇಜಸ್ಗೆ ಜೈಕಾದಿಂದ ನಾವು 5,000 ಕೋಟಿ ರೂಪಾಯಿ ಪ್ರೊಜೆಕ್ಟ್ ಮಾಡಿದಾಗ ಅಲ್ಲಿ ಸಮೇತ ಸ್ಟ್ರಾಂಗ್ ವಾಟರ್ ನೀರು ಕೊಡಲಿಕ್ಕೆ ಮತ್ತು ಸಿವೇಜ್ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಹೋಗಿದ್ವಿ. ಈಗ ಆದಷ್ಟು ಬೇಗ ಅದರ ಮುಗಿಸೋ ಕೆಲಸ ಮಾಡಬೇಕು ಹೊರತು ಬರೀ ಮಳೆ ನೀರು ಒಂದು 4 ಕೆರೆ ಇದ್ದುಬಿಟ್ರೆ ಆಗೋದಿಲ್ಲ. ಇವತ್ತು ಬೆಂಗಳೂರು 3,000 ಅಡಿ ಮೇಲೆ ಇದೆ. ಇವತ್ತು ಬೆಂಗಳೂರಲ್ಲಿ ಸರಿಯಾದ ಡ್ರೈನಿಂಗ್ ಸಿಸ್ಟಮ್ ಇದ್ದುಬಿಟ್ರೆ ಎಲ್ಲಿನ ಸಮೇತ ನೀರು ನಿಲ್ಲೋದಿಲ್ಲ. ನೀವೇನು ಹೇಳ್ತೀರಾ, ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ, ಯಾರು ರಾಜಕಾಲುವೆ ಹೊಡೆದಿದ್ದಾರೆ, ಒಂದೊಂದು ಕೆರೆಯಿಂದ ಇನ್ನೊಂದು ಕೆರೆಗೆ ಹೋಗುವಂತ ಸಂಪರ್ಕ ಏನಿದೆ, ಯಾರು ಮಾಡಿದ್ದಾರೆ, ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳಿ. ತಗೊಂಡ್ಬಿಟ್ಟು ಅದನ್ನ ಮಾಡಲಿಕ್ಕೆ ಅವ್ರು ಕೆಲಸ ಮಾಡಿ ನಾವು ಸಮೇತ ನಿಮಗೆ ಸಪೋರ್ಟ್ ಕೊಡ್ತೀವಿ. ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.